ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಸದ್ಯ ಕರ್ನಾಟಕದಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಎಲೆಕ್ಷನ್ ಇನ್ನೇನು ಹತ್ರ ಬಂದೇ ಬಿಡ್ತು ಅನ್ನೋ ಹೊತ್ತಲ್ಲಿ ಪಕ್ಷಾಂತರ ಪರ್ವ ಜೋರಾಗಿದೆ. ಹಾಗೆ ಸರ್ವೆ ಸಮೀಕ್ಷೆಗಳು ಕೂಡ ಅಚ್ಚರಿಯ ಫಲಿತಾಂಶಗಳ ನಿರೀಕ್ಷೆಯಲ್ಲಿವೆ. ಈಗ ಮತ್ತೊಂದು ಎಕ್ಸ್ಪರ್ಟ್ ಒಪಿನಿಯನನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕ ಕುರುಕ್ಷೇತ್ರದ ಬಗ್ಗೆ ಪಾರ್ಥದಾಸ್ ಅವರ ಅಭಿಪ್ರಾಯ ಏನು ಅಂತ ಬಹಳಷ್ಟು ಜನ ಕುತೂಹಲ ಇರುತ್ತೆ. ಹಾಗಾಗಿ ಈ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಸ್ವೀಕ್ಷಕರೆ, ಕರ್ನಾಟಕ ಅಖಾಡದಲ್ಲಿ ಈ ಬಾರಿ ಯಾರೂ ಮ್ಯಾಜಿಕ್ ನಂಬರ್ ತಲುಪಲ್ಲ ಅಂತಲೇ ಬಹುತೇಕ ಸರ್ವೆ ಸಮೀಕ್ಷೆಗಳು ಪ್ರಿಡಿಕ್ಟ್ ಮಾಡ್ತಾ ಇರೋದು. ಒಂದೆರಡು ಬಿಟ್ಟರೆ ಕಾಂಗ್ರೆಸ್ ಬಹುಮತ ಅಂತ ಹೇಳಿದಂಥ ಕೆಲವೇ ಕೆಲವು ಸಮೀಕ್ಷೆಗಳನ್ನು ಬಿಟ್ಟರೆ ಹೆಚ್ಚು ಅತಂತ್ರ ಫಲಿತಾಂಶ, ಜೆ ಡಿ ಎಸ್ ಕಿಂಗ್ ಮೇಕರ್ ಆಗುತ್ತೆ ಅನ್ನುವಂಥ ನಂಬರ್ಸನ್ನೇ ಕೊಡ್ತಾ ಇರೋದು. ಮೊನ್ನೆ ನಡೆದಂಥ ಜನ್ ಕಿ ಬಾತ್ ಸಮೀಕ್ಷೆಯಿಂದ ಹಿಡಿದು ಟಿಕೆಟ್ ಅನೌನ್ಸ್ ಆದ ಬಳಿಕ ಹೊರಹೊಮ್ಮಿರುವ ಸುಮಾರು ಸಮೀಕ್ಷೆಗಳು ಅತಂತ್ರ ಫಲಿತಾಂಶದ ನಿರೀಕ್ಷೆಯನ್ನೇ ಮುಂದಿಡ್ತಾ ಇವೆ. ಹಾಗಾದರೆ ಪಾರ್ಥದಾಸ್ ಅವರ ಪ್ರಕಾರ ಏನಾಗಲಿದೆ? ಪಾರ್ಥದಾಸ್ ಅವರು ಹೇಳ್ತಾ ಇರೋದು, ಬಿ ಜೆ ಪಿ ಪಶ್ಚಿಮ ಬಂಗಾಳದಂತೆ ಕರ್ನಾಟಕದಲ್ಲೂ ಕೂಡ ಟಿಕೆಟ್ ಹಂಚಿಕೆಯಲ್ಲಿ ಎಡವಟ್ಟು ಮಾಡಿಕೊಂಡಿದೆ. ಗುಜರಾತ್, ಯು ಪಿ ಅಥವಾ ಉತ್ತರದ ಹಲವು ರಾಜ್ಯಗಳಲ್ಲಿ ನಡೆಯಬಹುದಾದ ಮ್ಯಾಜಿಕ್ ಬಿ ಜೆ ಪಿಯ ಬಲ ಪಶ್ಚಿಮ ಬಂಗಾಳದಲ್ಲಿ ನಡೆಯಲ್ಲ ಅಂತ ಗೊತ್ತಿದ್ದೂ ಕೂಡ ಕೆಲವು ಎಡವಟ್ಟುಗಳನ್ನು ಮಾಡಿಕೊಳ್ತು ಟಿಕೆಟ್ ಹಂಚಿಕೆಯಲ್ಲಿ, ಮತ್ತು ಅದೇ ರೀತಿಯ ಎಡವಟ್ಟುಗಳು ಈಗ ಕರ್ನಾಟಕದಲ್ಲಾಗಿವೆ. ಕರ್ನಾಟಕ ಯು ಪಿ ಗುಜರಾತ್ಗಿಂತ ಭಿನ್ನ ಅನ್ನೋದನ್ನು ನಾವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ ಅಂತ ಅವ್ರು ಬರ್ಕೊಂಡಿರೋದು. ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಏನು ಅನುಕೂಲಕರವಾಗಿದೆ ಅನ್ನೋ ಕೆಲ ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದಾರೆ. ರಾಷ್ಟ್ರೀಯ ಪಕ್ಷ ಬಿ ಜೆ ಪಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಭರವಸೆಗಳನ್ನು ನೀಡುವಲ್ಲಿ, ಭರವಸೆಗಳನ್ನು ನೀಡಿ ದೊಡ್ಡ ಸಮಾವೇಶ ಮಾಡಿ ಅನೌನ್ಸ್ಮೆಂಟ್ ಮಾಡಿ ಗ್ಯಾರಂಟಿ ಕಾರ್ಡ್ ಮೂಲಕ ಮನೆ ಮನೆಗೆ, ಹಳ್ಳಿ ಹಳ್ಳಿಗೂ ಕೂಡ ನಾವು ಏನು ಮಾಡ್ತೀವಿ ಅಧಿಕಾರಕ್ಕೆ ಬಂದರೆ, ಉಚಿತ ವಿದ್ಯುತ್ತೋ ಅಥವಾ ಗೃಹಿಣಿಗೆ ಕೊಡುವಂತಹ ಸಹಾಯಧನ ಇರಬಹುದು, ಯುವಕರಿಗೆ, ಈ ರೀತಿಯ ಭರವಸೆಗಳು ಜನರನ್ನು ಮನೆ ಮನೆಯನ್ನು ತಲುಪಿಯಾಗಿದೆ. ಬಹಳ ಬೇಗ ಮಾಡಿದೆ ಈ ಕೆಲಸವನ್ನು, ಗ್ಯಾರಂಟಿ ಕಾರ್ಡ್ ಮೂಲಕ ಗ್ಯಾರಂಟಿ ಮಾಡಿಕೊಳ್ತಾ ಇದೆ ಭರವಸೆಗಳನ್ನು ಅನ್ನೋದು ಪಾರ್ಥದಾಸ್ ಅವರು ಹೇಳ್ತಿರೋ ವಿಚಾರ. ಮತ್ತು ಈವರೆಗೆ 200+ ಟಿಕೆಟ್ ಏನು ಘೋಷಣೆಯಾಗಿದೆ, 3 ಪಟ್ಟಿಗಳ ಮೂಲಕ ಅಳೆದು ತೂಗಿ ಬಂಡಾಯ ದೊಡ್ಡ ಪ್ರಮಾಣದಲ್ಲಿ ಆಗದಂತೆ, 3 ಪಟ್ಟಿ ರಿಲೀಸ್ ಆದಾಗಲೂ ಸಣ್ಣ ಪುಟ್ಟದ ಸಮಸ್ಯೆಗಳಿದ್ದೇ ಇರ್ತವೆ, ಆದರೆ ದೊಡ್ಡ ಮಟ್ಟದ ಬಂಡಾಯ ಆಗದಂತೆ ಕಾಂಗ್ರೆಸ್ ಮ್ಯಾನೇಜ್ ಮಾಡಿದೆ. ಮತ್ತು ಗೆಲ್ತಾರೋ ಬಿಡ್ತಾರೋ ಕೆಲವು ಕ್ಷೇತ್ರಗಳಲ್ಲಿ, ಎಲ್ಲ ಕಡೆ ಗೆಲ್ತಾರೆ ಅನ್ನೋ ನಿರೀಕ್ಷೆ ಯಾರಿಗೂ ಇರಲ್ಲ, ಯಾವ ಪಕ್ಷಕ್ಕೂ ಕೂಡ ಇರಲ್ಲ. ಆದರೆ ಗೆಲ್ತಾರೋ ಬಿಡ್ತಾರೋ ಒಳ್ಳೆ ಫೈಟ್ ಕೊಡೋರು ಯಾರು, ಆ ಕ್ಷೇತ್ರದಲ್ಲಿ ದಿ ಬೆಸ್ಟ್ ಯಾರು ಅಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಯಾರದ್ದೋ ಲಾಭಿಗೆ ಮಣಿದು ಇನ್ನೇನೋ ಸಮಸ್ಯೆ ಆಗಿಲ್ಲ ಟಿಕೆಟ್ ಹಂಚಿಕೆಯಲ್ಲಿ. ಸೊ ಈ ವಿಚಾರದಲ್ಲಿ ಕಾಂಗ್ರೆಸ್ ಮುಂದಿದೆ ಅನ್ನೋದನ್ನು ಪಾರ್ಥದಾಸ್ ಅವರು ಹೇಳ್ತಾ ಇರೋದು. ಈ ಬಾರಿ ಶತಾಯಗತಾಯ ಏನೇ ಪ್ರಯತ್ನಗಳಾದರೂ ಕೂಡ, ಕೊನೆ ಕ್ಷಣದವರೆಗೆ ಲೆಕ್ಕಾಚಾರ ಬದಲಿಸುವಂಥ ಯಾವುದೇ ಪ್ರಯತ್ನಗಳಾದರೂ ಕಾಂಗ್ರೆಸ್ ಬಹುಮತ ಪಡೆಯಲಿದೆ ಅಂತ ಪಾರ್ಥದಾಸ್ ಅವರು ಹೇಳ್ತಾ ಇದ್ದಾರೆ. ಸೊ 120 ಅಂತ ಏನು ಅವರು ನಿರೀಕ್ಷೆಯಲ್ಲಿದ್ದಾರೆ, 40-30 ಏನೇ ನಂಬರ್ಸ್ ಹೇಳ್ತಿರಬಹುದು, ಬಟ್ ಇಂಟರ್ನಲ್ ರಿಪೋರ್ಟ್ ಅವರ ಆತ್ಮವಿಶ್ವಾಸ ಅಂತ ಹೇಳ್ಕೊಳ್ತಿರೋ ಕ್ಷೇತ್ರಗಳು 120 ಗೆದ್ದೇ ಗೆಲ್ತೀವಿ ಅನ್ನೋದು ಅವರ ಪಕ್ಷದ ಇಂಟರ್ನಲ್ ರಿಪೋರ್ಟ್. ಸೊ ಅದಕ್ಕೆ ಪೂರಕವಾಗಿ ಪಾರ್ಥದಾಸ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಬರೆದುಕೊಂಡಿರೋದು. ಈ ಬಾರಿ ಕಾಂಗ್ರೆಸ್ ಬಹುಮತ ಗಳಿಸಲಿದೆ, ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋ ಸರ್ವ ಸಾಧ್ಯತೆಗಳಿವೆ, ಇದು ತನ್ನ ಅಭಿಪ್ರಾಯ ಅಂತ ಹೇಳ್ಕೊಳ್ತಿದ್ದಾರೆ. ಕಾದು ನೋಡಬೇಕು. ಗುಜರಾತ್ನಲ್ಲಿ ಪಾರ್ಥದಾಸ್ ಅವರ ಪ್ರೆಡಿಕ್ಷನ್ ಏನು ನಿಜ ಆಗಿತ್ತು, ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ, ಅಥವಾ ಈ ಲೆಕ್ಕಾಚಾರವನ್ನು ಬಿ ಜೆ ಪಿ ತಲೆಕೆಳಗೆ ಮಾಡುವಂಥ ರಣತಂತ್ರಗಳು ರೆಡಿ ಆಗ್ತಿದೆಯಾ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.